ಗಣಪತಿ ನಮಃ ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಾರ ಭವಿಷ್ಯ ಎಲ್ಲರಿಗೂ ಈ ವಾರ ಭವಿಷ್ಯದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ನಾವು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಲಗ್ಗೆ ನಿಟ್ಟಿದ್ದೇವೆ ಒಂದು ವಿಶೇಷವಾದಂತಹ ಆಯನ ಈ ಎರಡು ಆಯನಗಳಲ್ಲಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಉತ್ತರಾಯಣಗಳಲ್ಲಿ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭವಾದಂತಹ ಆಯನವಾಗಿರ್ತದೆ ಅದೇ ರೀತಿ ನಾವು ಈ ಪಂಚಾಂಗ ಶ್ರವಣಕ್ಕೆ ಬಂದಾಗ ಶೋಭಕೃತ್ತಮ ಸಮಸ್ತರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಅಂತ ಹೇಳ್ತೀವಿ ಈ ವಾರದಲ್ಲಿ ನಡೆಯುವಂಥ ತಿಥಿಗಳು ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ನಂತರ ಪ್ರಥಮ ದ್ವಿತೀಯ ತೃತೀಯ ಈ ರೀತಿಯಾಗಿರ್ತದೆ ಈ ಭಾನುವಾರದಿಂದ ಬರುವ ಶನಿವಾರ ತನಕ ರಾಶಿಗೋಚಾರದ ಫಲ ಮೇಷರಾಶಿ ಮೇಷರಾಶಿಯಲ್ಲಿ ಜನನಿರೋರಿಗೆ ಅತ್ಯಂತ ಶುಭದಾಯಕವಾದಂತಹ ವಾರವಾಗಿರ್ತದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಥೇಚ್ಛಿನ ಒತ್ತಡವಿರುತ್ತದೆ ಯಾಕೆ ಅಂದರೆ ಲಾಭಕ್ಕಾಗಿ ಸ್ವಲ್ಪ ಓಡಾಟವನ್ನು ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸಮಾಧಾನವಾದಂತಹ ವಾರವನ್ನು ಸಹ ನೀವು ನೋಡಬಹುದು ಆದರೆ ಒಂದು ವಿಚಾರವನ್ನು ನೀವು ಗಮನಹರಿಸಬೇಕು ದುಂದು ವೆಚ್ಚವನ್ನು ಕಮ್ಮಿ ಮಾಡಿದ್ರೆ ಅತ್ಯಂತ ಶುಭದಾಯಕವಾಗಿರ್ತದೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಪರ ಪ್ರಾರ್ಥನೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹಾಗೂ ಮಂಗಳವಾರ ಶುಭಕರವಾದಂಥ ವಾರವಾಗಿರ್ತದೆ ಮುಂದಿನ ರಾಶಿ ಋಷಭರಾಶಿ ನೋಡಿ ಋಷಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಹಿರಿಯರಿಂದ ನಿಂದಣೆ ಆಗುವಂಥದ್ದು ಯಾಕೋ ಗೊತ್ತಿಲ್ಲ ನಮ್ಮ ಬಾಸ್ ಬೈದ್ಬಿಟ್ರು ಅಥವಾ ಮನೆಯಲ್ಲಿ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅಥವಾ ಯಾರು ಈ ರೀತಿಯಾದಂಥ ನಿಮಗಿಂತ ಹಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ನಿಂದನೆಗಾಗುವಂಥ ಸಾಧ್ಯತೆಗಳಿರ್ತದೆ ಈ ವಾರದಲ್ಲಿ ಅದನ್ನು ಗಮನ ಹರಿಸ್ಬೇಕು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರ ಆರೋಗ್ಯದ ವಿಚಾರದಲ್ಲೂ ಸಹ ಸಾಧಾರಣವಾದಂಥ ಶುಭಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇನ್ನು ಯಾವುದೇ ಒಂದು ಚಾಲನೆ ವ್ಯಕ್ತಿ ಅಂದರೆ ಯಾರಾದರೂ ಟೂ ವೀಲರು ಫೋರ್ ವೀಲರ್ ಈ ಥರ ರೀತಿಯಾದಂತಹ ಚಾಲನೆ ಮಾಡುವಂಥವ್ರು ಸ್ವಲ್ಪ ಹುಷಾರಾಗಿ ಈ ವಾರದಲ್ಲಿ ಓಡಿಸಿದ್ರೆ ಒಳ್ಳೆಯದು ಅದರಲ್ಲೂ ಪ್ರಮುಖವಾಗಿ ನೀವು ಎಲ್ಲ ದಿನವೂ ಇದೇ ರೀತಿ ಭಯಪಡಬೇಕು ಅನ್ನೋದೇನಿರಲ್ಲ ಕೆಲವು ಮಂಗಳವಾರಗಳಲ್ಲೂ ಸ್ವಲ್ಪ ಹುಷಾರವಾಗಿ ನೀವು ಗಾಡಿಯನ್ನು ಓಡಿಸಿದ್ರೆ ಒಳ್ಳೆಯದು ಮಂಗಳವಾರಗಳಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ ಇರುತ್ತೆ ಅದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರಗಳಲ್ಲಿ ನೀವು ಶಿವಫಲಗಳನ್ನು ಖಂಡಿತ ನಿರೀಕ್ಷಿಸ್ಬೋದು ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನಿಮಗೆ ಶನಿವಾರ ಹಾಗೂ ಬುಧುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏರಿಳಿತದ ವಾತಾವರಣ ಕುಟುಂಬದಲ್ಲಾಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಾಗಿರ್ಬೋದು ಈ ರೀತಿ ಇದ್ದಾಗ ನೀವು ಯಾಕೆಂದರೆ ಸಮ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳ ಹೆಚ್ಚು ಸ್ಥಿತರಾದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತೀರ ಇನ್ನು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ ದಶಮಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ ಏನಾಗುತ್ತೆ ಆ ಈ ಒಂದು ಕೆಲಸ ಕಾರ್ಯ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಅಡೆತಡೆಗಳು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಈ ರೀತಿಯಾದಂಥ ಈ ಅಡೆತಡೆಗಳಿಂದ ದೂರ ಬಂದು ಎಲ್ಲ ವಿಚಾರಗಳಲ್ಲೂ ನೀವು ಯಶಸ್ಸನ್ನು ಕಾಣಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗಲೂ ವಿನಾಯಕ ವಿಘ್ನರಾಜನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನವನ್ನು ಕಾಣುವಂತಹ ವಾರವಾಗಿರ್ತದೆ ಆದರೆ ಈ ವಿವಾಹಿತರಾಗಿರತ್ತಕ್ಕಂತಹ ಪತಿಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಯಾವುದು ಆರೋಗ್ಯದ ವಿಚಾರ ಆಗಿರ್ಬೋದು ಅಥವಾ ಮಾನಸಿಕ ವಿಚಾರ ಆಗಿರ್ಬೋದು ಈ ರೀತಿಯಾದಂಥ ಸ್ವಲ್ಪ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಇನ್ನು ಮಿಕ್ಕ ಕುಟುಂಬದ ವಿಚಾರ ಆಗಿರ್ಬೋದು ಅಂದರೆ ತಂದೆ ತಾಯಿಗಳಾಗಿರ್ಬೋದು ಅಣ್ಣ ತಮ್ಮದ ಇವರಲ್ಲಿ ಸಮಾಧಾನವಾದಂತಹ ವಾರವನ್ನು ಕಾಣ್ತೀರ ಮಕ್ಕಳಲ್ಲಿ ಓದಿನ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ಗಳಿಸುವಂಥದ್ದು ಈ ರೀತಿಯಾದಂಥ ವಾತಾವರಣವನ್ನು ಖಂಡಿತ ನೀವು ನೋಡ್ಬೋದು ನೀವು ಪರಿಹಾರ ರೂಪಕವಾಗಿ ಸಾಕ್ಷಾತ್ ಸೂರ್ಯನಾರಾಯಣನ ಸಮಸಪ್ತಮ ಸ್ಥಾನದಲ್ಲಿ ಸೂರ್ಯಸ್ಥಿತನಾದಾಗ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥದ್ದು ಯಾಕೋ ಮೈಕೈನೋ ಬರುವಂಥದ್ದು ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ ಅಂತ ಅನ್ಸುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಷಷ್ಠ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಸಂಚಾರ ಮಾಡಬೇಕಾದ್ರೆ ಷ್ಠ ಅಂದರೆ ತ್ರಿಕಾ ಸ್ಥಾನದಲ್ಲಿ ಒಂದು ಸ್ಥಾನ ತ್ರೀ ಕಷ್ಟ ಸ್ಥಾನಗಳಲ್ಲಿ ಒಂದು ಸ್ಥಾನ ಆ ಸ್ಥಾನದಲ್ಲಿ ಯಾವಾಗ ರಾಷ್ಟ್ರಾಧಿಪತಿ ಸಂಚಾರ ಮಾಡ್ತಾನೋ ಸ್ವಲ್ಪ ಏರಿಳಿತ ಅದು ಪಾಪಕ್ಷೇತ್ರವೂ ಸಹ ಆಗಿರುತ್ತದೆ ಈ ಕಾರಣದಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದ ಅದೇ ರೀತಿ ಹಣಕಾಸು ಯಾರಿಗಾದರೂ ಕೊಡೋದು ತೆಗೊಳ್ಳೋದು ಇದ್ದರೂ ಸಹ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು ಮಿಕ್ಕ ಎಲ್ಲ ವಿಚಾರದಲ್ಲೂ ಸಾಧಾರಣವಾದಂಥ ಶುಭ ನೀವು ಖಂಡಿತ ಕಾಣ್ಬೋದು ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನಾರಾಯಣನ ಸ್ಮರಣೆ ಜೊತೆಗೆ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಉತ್ತರ ಉತ್ತರೋತ್ತರ ಅಭಿವೃದ್ಧಿಗಾಗಿ ಒದ್ದಾಟ ಏನೋ ಗೊತ್ತಿಲ್ಲ ಎಲ್ಲ ಕೆಲಸಗಾರಗಳನ್ನು ನಾನು ಯಶಸ್ಸನ್ನು ಕಾಣಬೇಕು ತುಂಬ ನಿಧಾನ ಆಗ್ತಾಯಿದೆ ಯಾವ ಕೆಲಸ ಮು ಮುಟ್ಟಿದ್ರೂ ಅದು ಒಂದು ಆಗೋ ಕೆಲಸ ಹತ್ತು ರೂಪಾಯಿ ಆಗೋ ಆಗ್ತಾ ಆಗ್ತಾಯಿದೆ ಜೊತೆಗೆ ಸಮಯನೂ ವೇಸ್ಟ್ ಆಗ್ತಾಯಿದೆ ಅನ್ನೋ ಭಾವನೆ ಮೂಡುವಂಥದ್ದು ಅದೇ ರೀತಿ ಜರುಗ್ತಾಯಿರ್ತದೆ ಆದರೆ ಅದನ್ನು ನೀವು ಆಪೋಸಿಟ್ಟಾಗಿ ಅಂದರೆ ನಾನು ಬೆಳಗ್ಗೆ ಬೇಗ ಎದ್ದೋಳಬೇಕು ಮಾಡಬೇಕು ಈ ಕೆಲಸದಲ್ಲಿ ನಾನು ಯಶಸ್ಸನ್ನು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಾರದಲ್ಲಿ ಒದ್ದಾಟವನ್ನು ಗಳಿಸ್ತೀರ ಅದರ ಒಟ್ಟಿಗೆ ನಿಮ್ಮ ಒಂದು ಕುಟುಂಬದಲ್ಲೂ ಸಹ ಸಮಾಧಾನವಾದಂತಹ ವಾರವನ್ನು ಕಾಣಬಹುದು ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರ ಎಲ್ಲ ವಿಚಾರಗಳಲ್ಲಿ ಶುಭ ಫಲಗಳನ್ನು ಖಂಡಿತ ಕಾಣ್ಬೋದು ನೀವು ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಆದಿಯನ್ನು ಕಾಣಿಸುವಂಥದ್ದು ಹೊಸಾದ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡಿರೋದಕ್ಕೆ ಖಂಡಿತವಾಗಲೂ ಯೋಚಿಸ್ಬೋದು ಜೊತೆಗೆ ಯಾವುದೇ ಒಂದು ಸೈಟು ಜಮೀನು ಈ ರೀತಿ ವ್ಯವಹಾರಗಳಲ್ಲೂ ಸಹ ನೀವು ಹೆಚ್ಚಿನ ಶೂಫಲಗಳನ್ನು ಖಂಡಿತ ಕಾಣ್ಬೋದು ಇನ್ನು ಓದುವಂತಹ ಮಕ್ಕಳಲ್ಲಿ ಸ್ವಲ್ಪ ಏಳಿತವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಏಕಾಗ್ರತೆ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ವಾಗ್ದೇವಿ ಸರಸ್ವತಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಹಾಗೂ ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಕಿರಿಕಿರಿ ಆಗುವಂಥದ್ದು ಸಾಧ್ಯ ಹೆಚ್ಚಾಗಿರ್ತದೆ ಸ್ವಲ್ಪ ಯೋಚಿಸಿ ಮಾತನಾಡಬೇಕು ಜೊತೆಗೆ ಮೂರನೇ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಕಾಳಜಿ ಬೇಡ ಯಾರೋ ಬೇಡದೇ ಇರೋ ವಿಚಾರಕ್ಕೆ ನೀವು ಮೂಗು ತೋರಿಸುವಂಥ ಕೆಲಸ ಮಾಡಿ ಅಲ್ಲಿ ಸಮಸ್ಯೆಗಾಗುವಂಥ ಸಾಧ್ಯತೆ ಇರ್ತದೆ ಇದನ್ನು ಗಮನ ಹರಿಸ್ಬೇಕು ನಿಮ್ಮ ಕೆಲಸ ಏನಿರ್ತದೋ ಅದನ್ನು ಮಾತ್ರ ಗ್ರಹಿಸ್ಕೊಂಡೋದ್ರೆ ಈ ವಾರ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣುತ್ತೀರ ಜೊತೆಗೆ ನಿಮಗಿಂತ ಕಿರಿಯರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಆ ಕಿರಿಯರ ಬಗ್ಗೆ ಸ್ವಲ್ಪ ಯೋಚಿಸಿದ್ರೆ ತುಂಬ ಒಳ್ಳೆಯದು ಮಿಕ್ಕೆಲ್ಲ ವಿಚಾರದಲ್ಲಿ ಸಾಧಾರಣವಾದಂಥ ಶುಭ ಫಲಗಳನ್ನು ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ವಿನಾಯಕನ ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನಸ್ಸು ರಾಶಿ ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂತಹ ನಿರಾಳವಾದಂತಹ ವಾರವಾಗಿರ್ತದೆ ಸಮಾಧಾನವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು ಏನೋ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಉರುಪನ್ನು ಕಾಣುವಂಥದ್ದು ಜಾಸ್ತಿ ಆಗುತ್ತೆ ಜೊತೆಗೆ ಹೊಸ ಹೊಸ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಕಾಣುವಂಥದ್ದು ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುವಂಥದ್ದು ಈ ರೀತಿಯಾದಂಥ ಡೆವಲಪಿಂಗ್ ವೀಕ್ ಅಂತ ಹೇಳ್ತೀವಿ ಆ ಕಾರಣದಿಂದ ಎಲ್ಲ ರೀತಿಯಂಥ ಶುಭ ಫಲಗಳನ್ನು ನೀವು ಕಾಣ್ಬೋದು ಗುರುಗಳ ಸ್ಮರಣೆ ಜೊತೆಗೆ ಕಾಲಭೈರವನ್ನು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಸೋಮವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲಿ ಜನರಾಗಿರೋರು ಸ್ವಲ್ಪ ಆ ರಾಶಿಯಲ್ಲಿ ರವಿಸ್ಥಿತನಾಗಿದ್ದಾನೆ ಆಗ ಬಂದಾಗ ಏನಾಗುತ್ತೆ ಅಂದರೆ ಏನೋ ಒಂದು ರೀತಿಯಂಥ ಅಂಜಿಕೆ ಯಾವುದೋ ಒಂದು ಬೇಡದಿರೋ ವಿಚಾರದಿಂದ ಮಾನಸಿಕವಾಗಿ ಸ್ವಲ್ಪ ಕಳವಳವನ್ನು ಒಳ ಒಳಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಮತ್ತು ಯಾವುದೇ ಒಂದು ಚೀಟಿ ವ್ಯವಹಾರ ಆಗಿರ್ಬೋದು ಶೂರಿಟಿ ವ್ಯವಹಾರ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಇನ್ನು ಆರೋಗ್ಯದ ವಿಚಾರದಲ್ಲಿ ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು ಬೆನ್ನಿಗೆ ಸಂಬಂಧಪಟ್ಟಿರುವಂಥದ್ದು ಸ್ವಲ್ಪ ಸಮಸ್ಯೆಯನ್ನು ಸಹ ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ ನೀವು ಈ ಎಲ್ಲ ಒಂದು ವಿಚಾರದಿಂದ ಆಚೆ ಬಂದು ಆರೋಗ್ಯವಂತರಾಗಿ ಎಲ್ಲ ರೀತಿಯಲ್ಲೂ ಶುಭಿಕ್ಷವಾಗಿ ಇರಬೇಕು ಅಂದರೆ ಸಣ್ಣ ಪರಿಹಾರ ಹನುಮಂತನ ಸ್ಮರಣೆ ಜೊತೆಗೆ ಆ ಪರಮೇಶ್ವರನ ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏರಿಳಿತದ ವಾತಾವರಣ ಹೆಚ್ಚಾಗುವಂಥದ್ದು ಯಾವುದೋ ಒಂದು ಕೆಲಸ ಮಾಡಬೇಕು ಆ ಕೆಲಸದಲ್ಲಿ ನಿಧಾನ ಆಗುವಂಥದ್ದು ಎಲ್ಲೋ ಹೋಗಬೇಕು ಆ ಒಂದು ಪ್ರಯಾಣದಿಂದ ನಿಮಗೆ ಸ್ವಲ್ಪ ಲಾಭ ಸಿಗುತ್ತೆ ಆದರೆ ಆ ಪ್ರಯಾಣ ಸ್ಥಗಿತ ಆಗುವಂಥದ್ದು ಸ್ವಲ್ಪ ನಿಲ್ಲುವಂಥ ಸಾಧ್ಯತೆ ಇರ್ತದೆ ಈ ರೀತಿಯಂಥ ಅಡೆತಡೆಗಳ ವಾತಾವರಣ ಈ ವಾರದಲ್ಲಿ ಹೆಚ್ಚಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ ಆದರೆ ಒಂದು ವಿಚಾರವನ್ನು ಗಮನ ಹರಿಸಿದ್ರೆ ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸುಭಿಕ್ಷವಾದಂತಹ ವಾರವನ್ನು ಖಂಡಿತ ನೀವು ಕಾಣಬಹುದು ಮಿಕ್ಕಿ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಬಂದು ಎಲ್ಲ ವಿಚಾರದಲ್ಲೂ ನೀವು ಸಮೃದ್ಧಿಯಾಗಿರಬೇಕು ಅಂದರೆ ಕಾಲಭೈರವನ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಶನಿವಾರ ಶುಭವಾರಗಳಾಗಿರುತ್ತವೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ಸಮಾಧಾನವಾದಂತಹ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸಿನ ಆದಿ ಕಾಣುವಂಥದ್ದು ಮಾತಿನ ವಿಚಾರದಲ್ಲಿ ಒಂದು ಬಿಗಿಯನ್ನು ಇಟ್ಕೊಳ್ಳೋವಂಥದ್ದು ಅಂದರೆ ನಿಮ್ಮ ಮಾತಿಗೊಂದು ಎಲ್ಲ ಕಡೆ ಬೆಲೆ ಕೊಡುವಂಥದ್ದು ಕುಟುಂಬದಲ್ಲೂ ಸಹ ನಿಮಗೆ ಒಳ್ಳೆಯ ಒಂದು ವಾತಾವರಣವನ್ನು ಮೂಡುವಂಥದ್ದು ಮಕ್ಕಳ ವಿಚಾರದಲ್ಲಿ ಅತಿಯಂತ ಅತ್ಯದ್ಭುತವಾದಂಥ ಸಂತಸ ಸಡಗರವನ್ನು ಸಹ ಕಾಣುವಂಥ ವಾರವಾಗಿರ್ತದೆ ಸಂಪೂರ್ಣವಾದಂಥ ಶುಭ ಬಲವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ನೀವು ಮಾಡಬೇಕಾಗಿರುವಂಥದ್ದು ಸಣ್ಣ ಪರಿಹಾರ ಗುರುಗಳ ಒಂದು ಸ್ಮರಣೆ ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಹಾಗೂ ಬುಧವಾರ ವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದು ಮಾಡಿ ಆ ಪರಮಾತ್ಮನ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಿರಾಮ ಅರಕ್ಷಣೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ